ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಗುಂದ್ ವಿಧಾನಸಭಾ ಮತಕ್ಷೇತ್ರದಿಂದ ನಾನು ಕೂಡ ಭಾರತೀಯ ಜನತಾ ಪಕ್ಷದ ಪ್ರಬಲ ಆಕಾಂಕ್ಷೆಯಲ್ಲಿದ್ದೇನೆ. ನಾನು ಕೂಡ ಈಗಾಗಲೇ ಅನೇಕ ಜನ ನಮ್ಮ ಪಕ್ಷದ ಹಿರಿಯ ಮುಖಂಡರಿಗೆ, ರಾಜ್ಯದ ಅಧ್ಯಕ್ಷರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಿಗೆ, ಅನೇಕ ಜನ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರಿಗೆ, ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಎಲ್ಲ ಮುಖಂಡರುಗಳಿಗೆ, ರಾಷ್ಟ್ರೀಯ ನಾಯಕರುಗಳಿಗೆ ಈಗಾಗಲೇ ಭೇಟಿಯನ್ನು ಮಾಡಿ ನಾನು ಕೂಡ ನನ್ನ ವಿನಂತಿಯನ್ನು ಮಾಡಿಕೊಂಡಿದ್ದೀನಿ. ಸುಮಾರು 19 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿ 2004 ಇಲ್ಲಿವರೆಗೆ ನಡೆದಿರುವ ಎಲ್ಲ ವಿಧಾನಸಭಾ ಚುನಾವಣೆಯ ನೇತೃತ್ವವನ್ನು ಮುಂದಾಳತ್ವವನ್ನು ವಹಿಸಿ ಎಲ್ಲ ಸಮಾಜಗಳ ಪ್ರೀತಿಯನ್ನು ಗಳಿಸಿ ಎಲ್ಲ ಸಮಾಜದ ಅನೇಕ ಹಿಂದುಳಿದ ವರ್ಗಗಳ ಸಮಾಜದ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಕರೆದುಕೊಂಡು 3 ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮುಂಗುಂದ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಗೆಲುವಿಗೆ ನಾನು ಕೂಡ ಶ್ರಮವನ್ನು ವಹಿಸಿದ್ದೇನೆ. ಅದರ ಜೊತೆಗೆ 4 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವಿಗೆ ಶ್ರಮವನ್ನು ವಹಿಸಿದ್ದೇನೆ. ಆದ್ದರಿಂದ ಅನೇಕ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮುಗುಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಡೆದಿರುವಂಥ ಅನೇಕ ವಿಧಾನಸಭಾ ಚುನಾವಣೆಯ ಅನೇಕ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಮುಂದಾಳತ್ವವನ್ನು ವಹಿಸಿ ಭಾರತೀಯ ಜನತಾ ಪಕ್ಷದ ಗೆಲುವಿಗೆ ಶ್ರಮವನ್ನು ವಹಿಸಿದ್ದೀನಿ. ಅದರ ಜೊತೆಗೆ ನಾನು ಕೂಡ 2 ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೆ, ಕೆಲಸವನ್ನು ಮಾಡಿದ್ದೀನಿ. DCC ಬ್ಯಾಂಕ್ ಚುನಾವಣೆಯಲ್ಲಿ ಮಾಜಿ ಶಾಸಕರ ವಿರುದ್ಧ ಪಕ್ಷದ ಪರವಾದಂಥ ಸಂಘಗಳು ಕಡಿಮೆ ಇದ್ದ ಸಂದರ್ಭದಲ್ಲಿಯೂ ಪಕ್ಷ ನೀನು ಸ್ಪರ್ಧೆ ಮಾಡಬೇಕು ಅಂದಾಗ ನಾನು ಸ್ಪರ್ಧೆಯನ್ನು ಮಾಡಿ ಎಲ್ಲ ಕಾರ್ಯಕರ್ತರ ಪಡೆಯನ್ನು ಕರೆದುಕೊಂಡು ಹೋರಾಟವನ್ನು ಮಾಡಿ ಸಮ ಮತಗಳನ್ನು ಪಡೆಯುವ ಮೂಲಕ ಪಕ್ಷದ ವರ್ಚಸ್ಸನ್ನು ನಮ್ಮ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮತ್ತಷ್ಟು ವೃದ್ಧಿಸುವ ಹಾಗೆ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದೀನಿ. ಆದ್ದರಿಂದ ಈ ಸಾರಿ ನಡೆಯುವ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ಒಬ್ಬರೆಲ್ಲ ವಿನಂತಿ, ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಜೊತೆಗೆ ಸುಮಾರು 20 ವರ್ಷಗಳಿಂದ ಮುಗುಂದ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅನೇಕ ಹಿಂದುಳಿದ ವರ್ಗಗಳನ್ನು ಕರೆದುಕೊಂಡು ನಮ್ಮ ಸಮಾಜ ಆಗಿರ್ಬೋದು ಎಲ್ಲರೂ ಕೂಡ ಪ್ರೀತಿಯಿಂದ ಪಕ್ಷದ ಗೆಲುವಿಗೋಸ್ಕರ ಶ್ರಮವನ್ನು ವಹಿಸಿದ್ದೀವಿ. ಈ ಬಾರಿ ಹಿಂದುಳಿದ ವರ್ಗಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಮ್ಮೆಲ್ಲ ಹಿಂದುಳಿದ ವರ್ಗದ ಮುಖಂಡರು ಕೂಡ ಮಾಡಿದ್ದಾರೆ. ಈಗಾಗಲೇ ನೀವು ಕೂಡ ಸ್ಪರ್ಧೆಯನ್ನು ಮಾಡಿರಿ, ನೀವು ಕೂಡ ಟಿಕೆಟ್ ಆಕಾಂಕ್ಷಿ ಆಗ್ರಿ. ಪಕ್ಷ ಈ ಸಾರಿ ಪರಿಗಣಿಸುವ ಸಾಧ್ಯತೆ ಇರೋದರಿಂದ ನೀವು ಪಕ್ಷದ ಟಿಕೆಟನ್ನು ಕೇಳ್ರಿ ಅನ್ನುವಂತಹ ಒತ್ತಾಯವನ್ನು ಅನೇಕ ಹಿಂದುಳಿದ ವರ್ಗದ ಮುಖಂಡರು ಈಗಾಗಲೇ ನಾವು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕೂಡ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರನ್ನು ಭೇಟಿ ಮಾಡಿ ಈಗಾಗಲೇ ನಮ್ಮ ಸಮಾಜಗಳ ಹಿಂದುಳಿದ ವರ್ಗಗಳ ಸಮಾಜದ ಮುಖಂಡರು ಏನು ಹೇಳಿದ್ದಾರೆ, ನೀವು ಭಾರತೀಯ ಜನತಾ ಪಕ್ಷದ ನಾವೆಲ್ಲರೂ ಕೂಡ ಇಲ್ಲಿವರೆಗೆ ಎಲ್ಲ ಸಮಾಜವನ್ನು ವಿಧಾನಸಭೆಗೆ ಆಯ್ಕೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ನಮಗೂ ಒಂದು ಬಾರಿ ಅವಕಾಶ ಸಿಗಲಿ ಹಿಂದುಳಿದ ವರ್ಗಕ್ಕೆ, ಹಿಂದುಳಿದ ವರ್ಗದಲ್ಲಿ ಪ್ರಬಲ ಸಮುದಾಯ ಆಗಿರುವಂತಹ ಕುರು ಸಮಾಜಕ್ಕೆ ಒಂದು ಅವಕಾಶಗಳು ಸಿಗಲಿ ಅನ್ನುವಂಥ ವಿನಂತಿಯನ್ನು ನಮ್ಮ ಸಮಾಜದ ಎಲ್ಲ ಮುಖಂಡರು ಮಾಡಿಕೊಂಡಿದ್ದಾರೆ. ಅದರಂತೆ ನಾನು ಕೂಡ ಈ ಪಕ್ಷದ ಮುಖಂಡರಿಗೆ ಈಗಾಗಲೇ ನನ್ನ ಮನವಿಯನ್ನು ನಾನು ಕೂಡ ಪ್ರಬಲವಾಗಿ ಆಕಾಂಕ್ಷೆಯಾಗಿದ್ದೇನೆ. ನಾನು ಕೂಡ ಈ ಬಾರಿ ಪರಿಗಣಿಸಿರಿ 2023 ವಿಧಾನಸಭೆ ಚುನಾವಣೆಯಲ್ಲಿ ನನಗೂ ಕೂಡ ಪರಿಗಣಿಸಿ ನನಗೂ ಕೂಡ ವಿಧಾನಸಭೆಗೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಡ್ರಿ ಅನ್ನುವಂಥ ವಿನಂತಿಯನ್ನು ಈಗಾಗಲೇ ನನ್ನ ಪಕ್ಷದ ಮುಖಂಡರಲ್ಲಿ ಮಾಡಿಕೊಂಡಿದ್ದೀನಿ. ದೊಡ್ಡಂಗೌಡರ ಕೆಲವು ಬೆಂಬಲಿಗರು ಇದು ಪತ್ರಿಕಾಗೋಷ್ಠಿ ಕರೆದಿದ್ದರು ತಮ್ಮ ಗೃಹ ಕಚೇರಿಯೊಳಗೆ. ಇಲ್ಲ ವೀರೇಶ್ ಮುಂಡಿಗಾರು ನಮ್ಮ ಹತ್ರ ಬರ್ತಾರೆ ಹೊಳ್ಳಿ, ನಾವು ಅವ್ರನ್ನೂ ಬರೂ ಬರಾಕಿದ್ದರು, ಅದಕ್ಕೆ ಡಾಕ್ಟರ್ ಒಬ್ಬರು ಬಂದರು ಕಡಪ ಡಾಕ್ಟರು, ಅವರು ಆಕಾಂಕ್ಷಿಗಳಿದ್ದರು ಟಿಕೆಟ್ ಅಂತ ಅಂದರು. ಅದಕ್ಕೆ ನೀವು ವಾಪಸ್ ಅಲ್ಲಿ ಹೋಗಿ ಮತ್ತೆ ಮಾಡ್ತಿರೋ? ನಾನು ಕೂಡ ಭಾರತೀಯ ಜನತಾ ಪಕ್ಷದಲ್ಲೇ ಇದ್ದೀನಿ, ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷದಲ್ಲಿದ್ದೀನಿ. ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷದ ಚುನಾವಣೆ ಗೆಲುವಿಗೋಸ್ಕರನೇ ಹೋರಾಟ ಮಾಡಿದ್ದೀನಿ, ಮುಂದೆಯೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೀನಿ, ಭಾರತೀಯ ಜನತಾ ಪಕ್ಷದ ಗೆಲುವಿಗೋಸ್ಕರನೇ ಹೋರಾಟ ಮಾಡ್ತೀನಿ. ನಾನು ಪ್ರಬಲವಾಗಿ ಆಕಾಂಕ್ಷೆಯಾಗಿರೋದ್ರಿಂದ ನನ್ನ ಪರಿಗಣಿಸಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಲು ಭಾರತೀಯ ಜನತಾ ಪಕ್ಷ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ವಿನಂತಿಯನ್ನು ನಾನು ಮಾಡ್ತೀನಿ. ಮುಂದಿನ ದಿನ ಪಕ್ಷ ತಮಗೆ ಟಿಕೆಟ್ ಪರಿಗಣಿಸಲಿಲ್ಲ ಅಂದರೆ ಟಿಕೆಟ್ ಕೊಡದೆ ಹೋದರೆ ನನಗೆ ಪರಿಗಣಿಸಲಿಲ್ಲ ಅಂತಂದ್ರೆ ಪರಿಗಣಿಸಂತ ವಿಶ್ವಾಸ ನನಗೈತಿ. ಈ ಬಾರಿ ಸುಮಾರು ಬೆಳಗಾವಿ ವಿಭಾಗದಲ್ಲಿ ಸುಮಾರು 56 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಕೂಡ ಭಾರತೀಯ ಜನತಾ ಪಕ್ಷದಿಂದ ಕುರು ಸಮಾಜಕ್ಕೆ ಟಿಕೆಟನ್ನು ಕೊಟ್ಟಿಲ್ಲ. ಇಲ್ಲಿವರೆಗೆ ಬಾಗಲಕೋಟೆ ಜಿಲ್ಲೆಯಿಂದ ಒಂದು ಕೂಡ ಹಿಂದುಳಿದ ವರ್ಗದವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಿಂದುಳಿದ ವರ್ಗಗಳ ಎಲ್ಲ ಒಬ್ಬರೆಲ್ಲ ಬೇಡಿಕೆ ಇದೆ, ಬಾಗಲಕೋಟೆ ಜಿಲ್ಲೆಯಿಂದ ಒಂದು ಹಿಂದುಳಿದ ವರ್ಗದವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಒಬ್ಬರೆಲ್ಲ ಬೇಡಿಕೆ ಇದೆ. ಆದ್ದರಿಂದ ನನಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ.
ಒಂದು ವೇಳೆ ಅವಕಾಶ ಮಾಡಿಕೊಡದೇ ಇದ್ದರೆ ಪಕ್ಷ ಯಾರಿಗೆ ಚುನಾವಣೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಅವ್ರ ಪರವಾಗಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಸರ್. ಇನ್ನೊಂದು, ಈಗ ಟಿಕೆಟ್ ಆಕಾಂಕ್ಷಿಗಳು ನೀವು ಇಬ್ಬರೇ ಇದ್ದೀರೋ ಮತ್ತು ಬೇರೆ ಯಾರಾದರೂ ಇದ್ದಾರೋ? ನಿಮಗೆ ಗೊತ್ತಿರುವ ಹಾಗೆ ಈಗಾಗಲೇ ನಿನ್ನೆ ಶಾಸಕರ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇಬ್ಬರು ಆಕಾಂಕ್ಷಿಗಳು ನಾವಿದ್ದೀವಿ ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇಬ್ಬರು ಆಕಾಂಕ್ಷಿಗಳು ನಾವಿದ್ದೀವಿ ಅಂತ ಅರವಿಂದ್ ಮಂಗಳೂರವರಾಗಿರ್ಬೋದು, ಡಾಕ್ಟರ್ ಮಹಾಂತೇಶ್ ಕಡಪಟ್ಟಿಯವರಾಗಿರ್ಬೋದು, ಅವರೆಲ್ಲರೂ ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಒಂದೇ ಟೀಮ್ ಆಗಿ ಕೆಲಸ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ನಾನು ಕೂಡ ಭಾರತೀಯ ಜನತಾ ಪಕ್ಷದ ಆಕಾಂಕ್ಷಿ, ಇನ್ನು ರಾಜು ಬಸವರಾಜ್ ನಾಡಗೌಡರು ಕೆಲವರನ್ನ ನಾಡಗೌಡರು ಕೂಡ ನಾನು ಭಾರತೀಯ ಜನತಾ ಪಕ್ಷದಿಂದ ಆಕಾಂಕ್ಷಿ ಆಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಶೆಟ್ಟರ್ ಅಂತೇಳಿ ಭಾರತೀಯ ಇಳಕಲ್ ನಗರದವರು, ಅವರು ಕೂಡ ನಾನು ಭಾರತೀಯ ಜನತಾ ಪಕ್ಷದ ಆಕಾಂಕ್ಷಿ ಆಗ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಕೌಶೆಟ್ಟಿ ಅವರು, ಅನಿಲ್ ಕುಮಾರ್ ಕೌಶೆಟ್ಟಿ ಅಂತೇಳಿ ನೇಕಾರ್ ವರ್ಗದವರು, ಅವರು ಕೂಡ ನಾನು ಭಾರತೀಯ ಜನತಾ ಪಕ್ಷದ ಆಕಾಂಕ್ಷಿಯಾಗಿದ್ದೇನೆ ಅನ್ನುವಂಥ ಮಾತನ್ನು ನನ್ನ ಮುಂದೆ ಹೇಳಿದ್ದಾರೆ. ಅನೇಕ ಜನ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಈ ಬಾರಿ ಬದಲಾವಣೆ ಆಗಲಿ, ಹೊಸ ಮುಖಕ್ಕೆ ಅವಕಾಶ ಸಿಗಲಿ ಅನ್ನುವಂತಹ ಚರ್ಚೆ ಈಗಾಗಲೇ ಸಾಮಾನ್ಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಸುಮಾರು 20 ವರ್ಷಗಳಿಂದ ನಾವು ಪಕ್ಷಕ್ಕೋಸ್ಕರ ಶಾಸಕರಿಗೋಸ್ಕರ ಕೆಲಸವನ್ನು ಮಾಡಿದ್ದೀವಿ. ಈ ಬಾರಿ ಒಂದು ಬಾರಿ ಬದಲಾವಣೆ ಆಗಲಿ ಅನ್ನುವಂತಹ ಚರ್ಚೆ ಇದೆ ಪಕ್ಷದಲ್ಲಿ. ಪಕ್ಷ ಅದನ್ನು ಪರಿಗಣಿಸಿ ಬದಲಾವಣೆ ಮಾಡಿದರೆ ನಮ್ಮ ಯಾರಿಗಾದರೂ ಕೊಟ್ಟರು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಯಾರಿಗೆ ಅಭ್ಯರ್ಥಿ ಮಾಡಿದರೂ ಕೂಡ ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತೀವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.